ಸ್ನೇಹಿತರೆ, ಇದೇ ಬಂದ್ಬಿಟ್ಟು ಜಾಂಬುವಂತೆ ಗುಹ. ಜಾಂಬುವಂತ ಶ್ರೀಕೃಷ್ಣನಿಗೆ ಯುದ್ಧ ನಡೆದಂತ 21 ದಿನಗಳ ಮೇಲೆ ಯುದ್ಧ ನಡೆಯುತ್ತೆ ಈ ಒಂದು ಗುಹೆಯಲ್ಲಿ. ನೋಡಿ, ಈ ಒಂದು ಗುಹೆ ಇದೆಯಲ್ಲ, ಇಲ್ಲಿಂದ ನಾವು ಗುಹೆ ಶಾರ್ಟ್ ಕಟ್ ಹೋದ್ರೆ ದ್ವಾರಕಾಗೆ ಹೋಗ್ತೀವಂತೆ. ಇದರಿಂದ ಒಂದೆಲ್ಲ ಮೇಲಿಂದ ನೀರು ಬೀಳ್ತಾ ಇದೆ, ಇದೆಲ್ಲ ನೀರಿನ ಮೇಲಿಂದ ನೀರು ಬೀಳ್ತಾ ಇದೆ. ಬಟ್ ಅದು ಎಲ್ಲಿಂದ ಬೀಳ್ತಾ ಇದೆ ಅಂತ ಇವತ್ತವರೆಗೂ ಮಿಸ್ಟ್ರಿ, ಯಾರಿಗೂ ಕೂಡ ಕಂಡುಹಿಡಿಯಕ್ಕಾಗಿಲ್ಲ. ನೋಡಿ, ಈಗ ಅತಿ ಮುಖ್ಯವಾದದ್ದೇನೆಂದ್ರೆ ಆ ಜಾಗದಲ್ಲಿ ಒಂದು ರಹಸ್ಯಮಾದ ಗುಹೆಗಳಿದ್ದಾವೆ, ಅವನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನೆಲ್ಲ. ಹೀಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಇಂಡಿಯನ್ ಸ್ಪಿರಿಚುಯಾಲಿಟಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಚಿಂದಿ ಚಿಂದಿ ಆಗಿರುತ್ತೆ. ಏನು ಅಂದ್ರೆ, ಇವತ್ತು ನಾನೊಂದು ಗುಜರಾತಿನಿಂದ ಪೋರ್ಬಂದರ್ ಜಾಗದಿಂದ ಬರ್ಡುಂಗಾರ್ ಅಂತ ಒಂದು ಕಾಡಿನ ಒಂದು ಪ್ರದೇಶದಲ್ಲಿ ನಾನಿವತ್ತು ಹುಡುಕೊಂಡು ಬಂದಿದ್ದೀನಿ. ಇವತ್ತಿನ ಒಂದು ಜಾಗದ ಒಂದು ಪ್ರಾಮುಖ್ಯತೆ ಏನಂದ್ರೆ, ಜಾಂಬುವಂತನ ಗುಹೆ. ರಾಮಾಯಣದಲ್ಲಿ ಹನುಮಂತನ ಜೊತೆ ರಾಮಾಯಣ ಮುಗಿಯವರೆಗೂ ಕೂಡ ಆ ಜಾಂಬುವಂತ ಕರಡಿ ವೇಷ ಧರಿಸಿತ್ತಲ್ಲ ಆ ಜಾಂಬುವಂತ ಅವರು ಮತ್ತೆ ಕೃಷ್ಣನ ಜೊತೆ ಮಹಾಭಾರತದಲ್ಲಿ ಕೊನೆಗೆ ಕೃಷ್ಣನ ಜೊತೆ 21 ದಿನಗಳು ಮೇಲೆ ರಾತ್ರಿಯಾಗಲು ಯುದ್ಧ ಮಾಡಿ ಆ ಒಂದು ಶಮಂತಕ ಮಣಿಯನ್ನ ಗೆದ್ಕೊಂತಾರೆ. ಎಲ್ಲರಕ್ಕಿಂತ ಮುಖ್ಯವಾಗಿ ಈ ಶಮಂತಕ ಮಣಿ, ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಒಂದು ಕತೆ ಅತಿ ಮುಖ್ಯವಾದದ್ದು. ಇದನ್ನ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಕೃಷ್ಣನ ಒಂದು ಆಸ್ಥಾನದಲ್ಲಿ ಕೃಷ್ಣನಿಗೆ ಪತ್ನಿಯರಲ್ಲಿ ಸತ್ಯಭಾಮ ಅಂತ ಪತ್ನಿ ಇರ್ತಾರೆ ಗೊತ್ತಾ. ಈ ಸತ್ಯಭಾಮ ಅವರ ತಂದೆ ಹೆಸರೇ ಸತ್ಯಜಿತ್ ಅಂತ. ಈ ಸತ್ಯಜಿತ್ಗೆ ಸೂರ್ಯ ಭಗವಾನ್ ಶಮಂತಕ ಮಣಿಯನ್ನ ಉಡುಗೊರೆ ಹಾಕಿ ಕೊಟ್ಟಿರ್ತಾರೆ. ಯಾಕಂದ್ರೆ ಅವರಿಬ್ರು ಸ್ನೇಹಿತರು, ಹಾಗೂ ಈ ಸತ್ಯಜಿತ್ ಸೂರ್ಯ ಭಗವಾನ್ ಭಕ್ತ ಆಗಿರ್ತಾನೆ. ಆ ಶಮಂತಕ ಮಣಿ ಏನು ಅಂದ್ರೆ, ಆ ಒಂದು ಶಮಂತಕ ಮಣಿ ಎಲ್ಲಾ ಕಾಯಿಲೆಗಳನ್ನ, ಶಾಪಗಳನ್ನ, ಪಾಪವನ್ನ ಕ್ಲಿಯರ್ ಮಾಡ್ತಾ ಇರುತ್ತೆ, ಹಾಗೂ ಕೇಳಿದಷ್ಟು ಸಾವಿರ ಕೆಜಿ ಬಂಗಾರವನ್ನ ಕೊಡ್ತಾ ಇರುತ್ತೆ. ಈ ಒಂದು ಶಮಂತಕ ಮಣಿಯನ್ನ ಸತ್ಯಜಿತ್ ಕೈಯಲ್ಲಿ ನೋಡಿದ ಶ್ರೀಕೃಷ್ಣ ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಸತ್ಯಜಿತ್ ಕೊಡೋದಿಲ್ಲ. ಸತ್ಯಜಿತ್ ತಮ್ಮ ಒಬ್ನಿರ್ತಾನೆ, ಆ ತಮ್ಮ ಏನ್ ಮಾಡ್ಬಿಡ್ತಾನೆ, ಆ ಒಂದು ಶಮಂತಕ ಮಣಿಯನ್ನು ತಗೊಂಡು ಕಾಡಿಗೆ ಬೇಟಾಡಕ್ ಹೋಗ್ತಾನೆ. ಅಲ್ಲಿ ಬಂದ್ಬಿಟ್ಟು ಒಂದು ಸಿಂಹ ಬಂದ್ಬಿಟ್ಟು ಅವನ ಮೇಲೆ ದಾಳಿ ಮಾಡಿ ಅವನ ಸಾಯಿಸಿ ಆ ಶಮಂತಕ ಮಣಿಯನ್ನು ಒತ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ನೋಡಿದ್ದ ಜಾಂಬುವಂತ, ಆ ಒಂದು ಕರಡಿ ಜಾಂಬುವಂತ ದೇವರು ಆ ಸಿಂಹನ ಜೊತೆಗೆ ಹೋರಾಡಿ, ಯಾಕಂದ್ರೆ ಜಾಂಬುವಂತ ಅಂತಿಂತದಾರಲ್ಲ, ಅವ್ರ ಇಂಜಿನಿಯರು, ಫಿಲಾಸಫರು, ಬುದ್ಧಿವಂತ, ಶಕ್ತಿವಂತ, ಸಾವಿರ ಸಿಂಹ ಸಾವಿರ ಆನೆಗಳ ಬಲವುಳ್ಳ ಒಂದು ಶಕ್ತಿ ಇರುತ್ತೆ. ಆ ಜಾಂಬುವಂತ ಸಿಂಹನ ಸಾಯಿಸಿ ಆ ಒಂದು ಶಮಂತಕ ಮಣಿಯನ್ನ ತಗೊಂಡೋಗಿ ತನ್ನ ಮಗಳು ಜಾಂಬುವತಿಗೆ ಆಡ ಕೊಡ್ತಾನೆ. ಆಗ ಶ್ರೀಕೃಷ್ಣನೇ ಒತ್ಕೊಂಡಿರೋದು ಅಂತ ಸತ್ಯಜಿತ್ ಆಪಾದೋರಿಸ್ತಾನೆ. ಈ ಆಪಾದವನ್ನು ನಾನು ಸರಿಸ್ಕೋಬೇಕು ಅಂತ ಶ್ರೀಕೃಷ್ಣ ಕಾಡೊಳಗೆ ಬಂದು 21 ದಿನಗಳ ಮೇಲೆ ಹಗಲು ರಾತ್ರಿ ಯುದ್ಧ ಮಾಡಿ, ಅದು ಮಲ್ಲ ಯುದ್ಧ ಸ್ನೇಹಿತರೆ. ಶ್ರೀಕೃಷ್ಣ ಮನ್ಸು ಮಾಡಿದ್ರೆ ಮಾಯ ಯುದ್ಧ ಹಾಗೂ ಮಂತ್ರ ಯುದ್ಧ ಮಾಡಬಹುದಾಗಿತ್ತು. ಇಪ್ಪ ರಿಯಾಲಿಟಿಯಾಗಿ ಮಲ್ಲ ಯುದ್ಧ ಮಾಡಿ ಆ ಒಂದು ಶಮಂತಕ ಮಣಿಯನ್ನ ಗೆದ್ಕೊಂತಾನೆ. ತದನಂತರ ಜಾಂಬು ಅಂತ ಶ್ರೀಕೃಷ್ಣನಿಗೆ ಶ್ರೀರಾಮ ಅಂತ ಒಂದು ಧ್ಯಾನೋದಯ ಆಗಿ ಆ ಶಮಂತಕ ಮಣಿಯನ್ನ ಕೊಟ್ಟು ತನ್ನ ಮಗಳನ್ನು ಕೊಟ್ಟು ಆ ಒಂದು ಗುಹೆಯಲ್ಲಿ ವಿವಾಹ ಮಾಡಿಕೊಡ್ತಾನೆ. ಇವತ್ತು ಅದೇ ಒಂದು ಗುಹೆಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಯಾರೊಬ್ರು ಇವತ್ತರೆಗೂ ತೆಗ್ದಿಲ್ಲ ಅಂತ ವಿಡಿಯೋ ಇವತ್ತು ನಮ್ಮ ಚಾನಲ್ ಕಡೆಯಿಂದ ನಾವು ತೆಗಿತಿದ್ದೀವಿ. ಹಂಗೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕುತೂಹಲಕಾರಿಯಾಗಿ ಇರುತ್ತೆ ವಿಡಿಯೋ, ವೆಯ್ಟ್ ಮಾಡ್ತಾ ಕೊನೆಯವರೆಗೂ ನೋಡಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಸ್ನೇಹಿತರೆ, ನೀವು ವಿಡಿಯೋ ಮುಗಿಬೇಕಾದ್ರೆ ಮರ್ತೋಗ್ತೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇವತ್ತಿನವರೆಗೂ ಕನ್ನಡದಲ್ಲಿ ಯಾರೊಬ್ರು ಮಾಡದ ಒಂದು ವಿಡಿಯೋವನ್ನ ಇವತ್ತು ಇಂಡಿಯನ್ ಸ್ಪಿರಿಚುಯಾಲಿಟಿ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿ ಹೇಗಿದೆ ಗುಹೆ ನೋಡಿ. ಜಾಂಬುವಂತ ಶ್ರೀಕೃಷ್ಣನ ಜೊತೆ ಯುದ್ಧ ಮಾಡಿ ಶ್ರೀಕೃಷ್ಣ ಒಂದು ಶಮಂತಕ ಮಣಿಯನ್ನ ಗೆದ್ದುಕೊಂಡಂತ ಒಂದು ಗುಹೆ. ಇದೇ ಒಂದು ಗುಹೆಯಲ್ಲಿ ಜಾಂಬುವಂತ ಬಂದ್ಬಿಟ್ಟು ಜಾಂಬುವಂತಿಯವ್ರ ಮಗಳ ಜೊತೆ ಇದ್ದಿದ್ದು. ಈ ಜಾಂಬುವಂತ ರಾಮಾಯಣ ಕಾಲದಲ್ಲಿ ಹನುಮಂತನ ಜೊತೆ ಸದಾ ಇದ್ದು, ರಾಮಾಯಣ ಮುಗಿದಾಗ್ಲಿಂದ ಮಹಾಭಾರತದಲ್ಲಿ ಶ್ರೀಕೃಷ್ಣ ಜೊತೆ ಯುದ್ಧ ಮಾಡೋರಿಗೂ ಇರ್ತಾರೆ. ಇಲ್ಲಿ ಒಂದು ಮಿಸ್ಟ್ರಿ ಏನಂದ್ರೆ, ಇವತ್ತಿಗೂ ಕೂಡ ಇಲ್ಲಿ ನೋಡಿ ಮೇಲಿಂದ ನೀರು ಬೀಳ್ತಾ ಇದೆ. ಹಿಂಗೆ ನೀರು ಬಿದ್ದು 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 ಇಲ್ಲೆಲ್ಲ ತೂತಾಗಿದೆ. ಅಲ್ಲಲ್ಲಲ್ಲಲ್ಲಿ ನಾವೆಲ್ಲಕ್ಕೂ ಓಡಾಡಂಗಿಲ್ಲೆಲ್ಲ ಒಂದು ಶಿವಲಿಂಗಗಳು ಏರ್ಪಟ್ಟಿರುತ್ತೆ. ನೋಡಿ, ಇದೇ ಗುಹೆ ನೋಡಿ ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಶಿವಲಿಂಗಗಳಿದ್ದಾವೆ. ಬಾ, ಎಂಥ ಒಂದು ಪುರಾತನ ಕಾಲದ್ದು. ನೋಡಿ, ಇಲ್ಲಿ ನೀರು ಉದುರ್ತಾ ಇದೆ ಮೇಲಿಂದ. ಇಲ್ಲಿ ನೀರು ಉದುರಿ ಉದುರಿ ನೋಡಿ, ಈ ರೀತಿ ಎಲ್ಲ ತೂತಾಗಿದೆ. ಅತಿ ಪುರಾತನ ಕಾಲದ ಒಂದು ಶಿವಲಿಂಗ. ದಯವಿಟ್ಟು ಎಲ್ಲರೂ ಕೈ ಮುಗಿರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಅಂತ, ನನ್ನ ಇಡೀ ಕುಟುಂಬಕ್ಕೆ, ನನ್ನ ಸ್ನೇಹಿತರಿಗೆ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ ಹೇಗಿದೆ ಭಗವಂತ, ಒಳ್ಳೆ ನೋಡಪ್ಪ ನೋಡಿ, ಶಿವಲಿಂಗ ಯಾವ ರೀತಿ ಇದೆ ನೋಡಿ. ಭಾಳ ಹುಷಾರಾಗಿರ್ಬೇಕು ಈ ಒಂದು ಗುಹೆಯಲ್ಲಿ, ಎಲ್ಲಂದ್ರಲ್ಲೇ ಓಡಾಡಬಾರ್ದು ನಾವು. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದ್ದಾವಲ್ಲ ಇವೆಲ್ಲ ಶಿವಲಿಂಗ. ಇವೆಲ್ಲ ಶಿವಲಿಂಗ ಹೇಗೆ ಏರ್ಪಟ್ಟಿದೆ ಅಂದರೆ, ಇಲ್ಲಿ ಮೇಲ್ಗಡೆ ಸಣ್ಣ ರಂಧ್ರಗಳಿದ್ದಾವೆ. ಈ ರಂಧ್ರದಿಂದ ನೀರು ಬಿದ್ದು ಬಿದ್ದು ಈ ಒಂದು ಕಲ್ಲಿನ ಮೇಲೆ ಅದು ಶಿವಲಿಂಗ ಆಗಿ ಏರ್ಪಟ್ಟಿದೆ ಅಂತ ಇಲ್ಲಿನ ಒಂದು ಜನರು ಹೇಳ್ತಾರೆ. ನೀವು ಕಾಣಿಸ್ತಾ ಇದೆಯಾ ನೋಡಿ, ಶಮಂತಕ ಮಣಿಯನ್ನು ಜಾಂಬುವಂತ
ಜಾಂಬುವಂತಿ ಜೊತೆ ಸೇರಿ ಶ್ರೀಕೃಷ್ಣನಿಗೆ ಕೊಡ್ತಾ ಇರೋ ಒಂದು ಫೋಟೋನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ನೋಡಿ, ಪೂಜೆ ಮಾಡೋಗಿದ್ದಾರೆ ನಮಗಿನ ಮುಂಚೆ ಬಂದು. ನಾನೇ ಮೊದಲು ಅಂದ್ಕೊಂಡೆ ನನಕಿನ ಮುಂಚೆ ಒಬ್ರು ಇದ್ದಾರೆ ಯಾರೋ, ಅವ್ರ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನೋಡಿ ಇಲ್ಲೊಂದು ಶಿವಲಿಂಗ ಇದೆ ನೋಡಿ. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಗುಹೆ, ತುಂಬ ಒಳಗಡೆ ಇದೆ ನೋಡಿ. ಅಲ್ಲೆಲ್ಲ ನೀರು ನೋಡಿ, ಈಗಲೂ ಕೂಡ ನೀರು ತೊಟ್ಟಿಗ್ತಾನೆ ಇದೆ. ನಿಮಗೆ ಕಾಣ್ತಾಯಿದೆ ಗೊತ್ತಿಲ್ಲ, ಲೈವಾಗಿ ನನಗಂತೂ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣ ಶಿವಲಿಂಗ, ಅದಕ್ಕೆ ಒಂದು ತಾಮ್ರದ ಒಂದು ನಾಗಸರ್ಪನೂ ಕೂಡ ಹಾಕಿದ್ದಾರೆ. ಸ್ನೇಹಿತರೆ ನೀವು ಗಮನಿಸಿದ್ರ ಮೇಲ್ ನೋಡಿ, ಅಲ್ಲಿ ವೈಟ್ ವೈಟ್ ಕಲರ್ ಇದೆಯಲ್ಲ, ಅದೆಲ್ಲ ನೀರು ಬಿದ್ದು ಬಿದ್ದು ಶಂಕದ ರೀತಿ ಏರ್ಪಟ್ಟಿದೆ ನೋಡಿ. ಇಲ್ಲೂ ಕೂಡ ಒಂದು ಶಿವಲಿಂಗ ಇದೆ. ಇಲ್ಲೆಲ್ಲ ಬಹಳ ಕಡೆ ಶಿವಲಿಂಗ ಕೂಡ ತುಂಬಾ ಇದಾವೆ ನೋಡಿ. ಇಲ್ಲೆಲ್ಲ ನೀರು ಬೀಳ್ತಾ ಇದೆ. ಪಾನಿ ಇವ್ರು ಹೇಳ್ತಾ ಇದಾರೆ ಮೇಲ್ಗಡೆ ಬಿದ್ದು ಬಿದ್ದು ನೀರೆಲ್ಲ ಶಿವಲಿಂಗ ಆಗ್ತಾ ಇದಾವೆ ಅಂತ. ಇಲ್ಲಿ ನೋಡಿ, ಇಲ್ಲೂ ಕೂಡ ಶಿವಲಿಂಗ ಇದಾವೆ. ನಾವು ಮೇಲೆ ಹತ್ತಿ ನೋಡೋಣ, ಯಾಕಂದ್ರೆ ಈ ಜಾಗಕ್ಕೆಲ್ಲ ಹೋಗ್ಬಾರ್ದು ನಾವು, ಆದ್ರೂ ಕೂಡ ತಪ್ಪಿದ್ದಿಲ್ಲ, ನಿಮಗೆಲ್ಲ ತೋರಿಸ್ಬೇಕಂತ ನಾವು ಒಂದು ರಿಸ್ಕ್ ತಗೊಂಡು ಬಂದಿದ್ದೀನಿ ನೋಡಿ. ಶಿವಲಿಂಗ ನೋಡಿ, ಶಿವಲಿಂಗ ಎಲ್ಲ ಈ ರೀತಿ ಇದೆ. ಇದರಿಂದ ಒಂದೆಲ್ಲ ಮೇಲಿಂದ ನೀರು ಬೀಳ್ತಾ ಇದೆ, ಇದೆಲ್ಲ ನೀರಿನ ಮೇಲಿಂದ ನೀರು ಬೀಳ್ತಾ ಇದೆ. ಬಟ್ ಅದು ಎಲ್ಲಿಂದ ಬೀಳ್ತಾ ಇದೆ ಅಂತ ಇವತ್ತವರೆಗೂ ಮಿಸ್ಟ್ರಿ, ಯಾರಿಗೂ ಕೂಡ ಕಂಡುಹಿಡಿಯೋಕ್ಕಾಗಿಲ್ಲ ನೋಡಿ. ಈಗ ಅತಿ ಮುಖ್ಯವಾದದ್ದು ಏನಂದರೆ, ಆ ಜಾಗದಲ್ಲಿ ಒಂದು ರಹಸ್ಯಮಾದ ಗುಹೆಗಳಿದ್ದಾವೆ, ಅವನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನೆಲ್ಲ. ಹೀಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ನೋಡಿ. ಇಲ್ಲೊಂದು ಬಾವಿ ಇದೆ. ಈ ಬಾವಿಯ ಒಂದು ಮಹತ್ವ ಏನಂದರೆ ಬಂಧುಗಳೇ, ಜಾಂಬುವಂತ ಜಾಂಬುವನ್ ಅವರು ಇದ್ದ ಒಂದು ಕಾಲದಲ್ಲಿ ಈ ಒಂದು ಬಾವಿ ನಿರ್ಮಾಣ ಮಾಡಿದ್ದಾರೆ. ಅವರು ನೀರು ಕುಡಿಯೋದಕ್ಕೋಸ್ಕರ, ಅದು ನೀರನ್ನು ಉಪಯೋಗಿಸ್ಕೋಸ್ಕರ ನೋಡಿ ಯಾವ ರೀತಿ ಇದೆ ನೀರು. ಇವತ್ತೇ ಕೂಡ ನೀರು ತುಂಬ ಚೆನ್ನಾಗಿದ್ದಾವೆ, ನಾನಂತೂ ಲೈವಾಗಿ ನೋಡ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಭಕ್ತಾದಿಗಳು ದುಡ್ಡನ್ನು ಹಾಕಿದ್ದಾರೆ ನೋಡಿ. ನಾನು ಮೆಟ್ಲತ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನೋಡಿ. ಎಲ್ಲಂದ್ರಲ್ಲೇ ಶಿವಲಿಂಗ, ಇಲ್ಲೂ ಕೂಡ ಒಂದು ಶಿವಲಿಂಗ ಇದೆ ನೋಡಿ. ಇಲ್ಲಿ ಒಂದು ಚಿತ್ರಪಟನೂ ಕೂಡ ಹಾಕಿದ್ದಾರೆ, ಜಾಂಬುವಂತ ಶಮಂತಕಮಣಿಯನ್ನು ಶ್ರೀಕೃಷ್ಣನಿಗೆ ಕೊಡ್ತಾ ಇರೋದು ನೋಡಿ. ಅಲ್ಲೂ ಕೂಡ ಶಿವಲಿಂಗ ಇದೆ ನೋಡಿ. ಇಲ್ಲೊಂದು ಶಿವಲಿಂಗ ಇದೆ ಸ್ನೇಹಿತರೆ. ಇಲ್ಲೊಂದು ನೋಡಿ, ಮಣ್ಣಿಂದ ಒಂದು ಶಿವಲಿಂಗ ಏರ್ಪಟ್ಟಿದೆ. ಇಲ್ಲಿ ಎಲ್ಲೇ ಹೋದ್ರೂ ನೀವು ನಿಮಗೆ ಬರೀ ಶಿವಲಿಂಗನೂ ಸಿಗ್ತವೆ, ಹಾಗೆ ನಾವು ನಡೆದಾಡ್ತಿರೋ ಭೂಮಿ ಎಲ್ಲ ಬಂದ್ಬಿಟ್ಟು ತುಂಬ ತೂತಾಗಿದೆ. ಯಾಕಂದರೆ ನೀರು ಎಲ್ಲಿಂದ ಬೀಳ್ತಾ ಇದೆಯೋ ಗೊತ್ತಿಲ್ಲ, ಎಲ್ಲ ಕಡೆಯಿಂದ ನೀರು ಬೀಳ್ತಾ ಇದೆ. ಅತಿ ಮುಖ್ಯವಾದ ರಹಸ್ಯಮಯವಾದ ಇಂಪಾರ್ಟೆಂಟ್ ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೂ ಕೂಡ ಶಿವಲಿಂಗ, ಯಾಕಂದರೆ ಶಿವ ಅಂದರೆ ಕಡಿಮೆ ಮಾತಲ್ಲ, ಈ ಗುಹೆನೂ ಒಂದು ಕಡಿಮೆ ಮಾತಲ್ಲ ನೋಡಿ. ನಾನು ಹೇಳಿದ್ನಲ್ಲ, ಎಲ್ಲ ಕಡೆ ತೂತ್ ತೂತ್ ತೂತಾಗಿದ್ದಾವೆ, ಯಾಕಂದರೆ ನೀರು ಯುಗ ರಾಮಾಯಣ ಒಂದು ಮುಗಿದ ಮೇಲೆ ಅಲ್ಲಿಂದ ಹೊಡೆದು ಇಲ್ಲಿವರೆಗೂ ಕೂಡ ನೀರನಿಗಳು ಬೀಳ್ತಾ ಇದ್ದಾವೆ ನೋಡಿ. ಸ್ನೇಹಿತರೆ ಇಲ್ಲಿ ಒಂದು ಶಿವಲಿಂಗು ಇದೆ. ಈ ಶಿವಲಿಂಗನೇ ಮೇನ್ ಶಿವಲಿಂಗು. ಇಲ್ಲಿ ಒಂದು ನಾಗ ಎಡೆ ಇದು ಮಾಡಿದ್ದಾರೆ, ಹಾಗೂ ಇಲ್ಲೆಲ್ಲ ಪೂಜೆ ಮಾಡ್ತಾರೆ. ಆಲ್ರೆಡಿ ಇದಕ್ಕೆ ಶಿವಲಿಂಗಕ್ಕೆ ಪೂಜೆ ಮಾಡಿದ್ದಾರೆ ನೋಡಿ ನೋಡಿ. ಇಲ್ಲೂ ಕೂಡ ಶಿವಲಿಂಗಗಳಿದೆ ನೋಡಿ. ನಾನು ಹೇಳಿದ್ನಲ್ಲ, ನೀರುಗಳೆಲ್ಲ ಮೇಲೆ ಹೆಂಗೆ ಬೀಳ್ತಾ ಇದೆ, ನನ್ನ ತಲೆ ಮೇಲೆಲ್ಲ ಬೀಳ್ತಾ ಇದೆ ನೀರು, ಹನಿ 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 ಆಗಿ ನೋಡಿ. ಸೂರ್ಯನ ಬೆಳಕು ಸೀದಾ ನೇರವಾಗಿ ಆ ಶಿವಲಿಂಗಕ್ಕೆ ಬೀಳುತ್ತೆ ಒಂದು ಗುಹೆಯಿಂದ ನೋಡಿ. ಇದು ಒಂದು ಫೋಟೋ ಬಂದ್ಬಿಟ್ಟು ಶಮಂತಕಮಣಿಯನ್ನು ಶ್ರೀಕೃಷ್ಣನಿಗೆ ಕೊಡ್ತಾ ಇರೋ ಒಂದು ಭಾವಚಿತ್ರ ಹಾಕಿದ್ದಾರೆ ಇಲ್ಲಿ. ಇದೇನು ಅಂದರೆ, ಶಮಂತಕಮಣಿಯನ್ನು ಶ್ರೀಕೃಷ್ಣ ಗೆದ್ಕೊಂತಾನೆ. 21 ದಿನ ಮೇಲ್ಗಡೆ ಹಗಲು ರಾತ್ರಿ ಯುದ್ಧ ಮಾಡಿ ಆ ಶಮಂತಕಮಣಿಯನ್ನು ಸಹ ಕೊಟ್ಟು ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಇದೇ ಒಂದು ಗುಹೆಯಲ್ಲೇ ಸ್ನೇಹಿತರೆ. ಈಗ ಬಂದ್ಬಿಟ್ಟು ಈಗ ಮುಖ್ಯವಾಗಿರೋದು, ಅತಿ ರಹಸ್ಯಮಯವಾದ ಒಂದು ಗುಹೆ, ಒಂಥರ ಶಾರ್ಟ್ಕಟ್ ಅಂತಾರಲ್ಲ, ಆ ಒಂದು ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ ಯಾವ ರೀತಿ ಇದೆ ನೋಡಿ ಗುಹೆ, ಇದು ಒಂದು ಜಾಂಬುವಂತ ಒಂದು ಮಾಡ್ಕೊಂಡಿರೋ ಒಂದು ಗುಹೆ ಹೋಗ್ಲಿಕ್ಕೆ. ಸ್ನೇಹಿತರೆ ಈ ಒಂದು ಗುಹೆ ಬಂದ್ಬಿಟ್ಟು, ಈ ಒಂದು ಗುಹೆ ನೇರವಾಗಿ ರಾಜ್ಕೋಟಿಗೆ ತಲುಪುತ್ತೆ, ಒಂಥರ ಶಾರ್ಟ್ಕಟ್ ಆಗಿ ಗುಹೆ. ಇಲ್ಲಿ ಏನು ಕೂಡ ಇಲ್ಲ, ಹಾವು ಚೇಳು ಎಲ್ಲ ಮುಂದೆ ನಮಗೆ ಎದುರಾಗ್ಬೋದೇನೋ. ಸೊ ನಾವು ಇದೇ ಒಂದು ಲಾಸ್ಟಿಗೆ ನಾವು ಮುಂದೆ ಹೋಗೋಕ್ಕಾಗಲ್ಲ ನೋಡಿ. ಈ ಒಂದು ಗುಹೆಯಿಂದ ನಾವು ಮಾರ್ಗ ಹೋದ್ರೆ ರಾಜ್ಕೋಟಿಗೆ ನಾವು ಒಂದು 2-2.5 ತಾಸಿಗೆ ತಲುಪ್ತೇವೆ. ಇಲ್ಲೂ ಕೂಡ ನೀರನ್ನು ಬೀಳ್ತಾ ಇದೆ. ಹಾಗೆ ಬನ್ನಿ, ಇನ್ನೊಂದು ರಹಸ್ಯಮಯವಾದ ಜಾಗ ಇದೆ ಇಲ್ಲಿ ನೋಡಿ. ಈ ಒಂದು ಗುಹೆ ಇದೆಯಲ್ಲ, ಇಲ್ಲಿಂದ ನಾವು ಗುಹೆ ಶಾರ್ಟ್ಕಟ್ ಹೋದ್ರೆ ದ್ವಾರಕಾಗ ಹೋಗ್ತೀವಂತೆ. ಸೀದಾ ದ್ವಾರಕಾಗೆ 2 ಗಂಟೆಗೆ ತಲುಪ್ತೀವಿ ನಾವು ಈ ಒಂದು ಜಾಗದಿಂದ ಹೋದ್ರೆ ನೋಡಿ. ಸ್ನೇಹಿತರೆ ಈಗ ಮೇಲೆ ಹೋಗ್ತಾ ಇದೀವಿ ಹೊರಗಡೆ ಈ ಒಂದು ಗುಹೆಯಿಂದ ನೋಡಿ. ಇಲ್ಲಿ ದಾರ ಕಟ್ಟಿದ್ದಾರೆ, ಸಹಾಯ ಮಾಡಕ್ಕೆ ತಗೋಬೋದು, ಪೊಲೀಸ್ಗಳೆಲ್ಲ ಇರ್ತಾರೆ, ಹುಷಾರಾಗಿ ಹೋಗ್ಬೇಕು ನೋಡಿ. ಈ ರೀತಿ ಇದೆ ಬಾಬಾ, ಹುಷಾರು ನೋಡಿ ಗುಹೆ ಈ ರೀತಿ ಇದೆ ನೋಡಿ. ಮೇಲ್ಗಡೆ ಇದೆ ಜಾಗ
ಸ್ನೇಹಿತರೆ, ಇವ್ರ ಹೆಸರು ಬಂದ್ಬಿಟ್ಟು ರಾಮೇಶ್ವರ ಬಾಬು ಅಂತೆ. ಇವರು ಇಲ್ಲಿ ಆ ಜಾಂಬುವಂತವನ ಗುಹೆಯಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲಿ ಅವರು ತಪಸ್ ಮಾಡ್ತಿದ್ರು ಅಂತ, ಈ ಒಂದು ಗುಹೆನ ಕಾಪಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಇವರೊಂದು ಮೂರ್ತಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವ್ರಿಗೂ ಕೂಡ ಪೂಜೆ ಸಲ್ಲಿಸಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಉಸ್ಕ ಸಮಾಧಿ ಇದರಿಗೆ ಅವರು, ಸಾರಿ ನಾನು ಹಿಂದಿಯಲ್ಲಿ ಹೇಳ್ತಾ ಇದ್ದೀನಿ ಇವ್ರ ಜೊತೆ ಕೇಳಿ, ಅಲ್ಲಿ ನೋಡಿ ಅಲ್ಲಿ ಒಂದು ಅವ್ರ ಹೆಜ್ಜೆ ಪಾದ ಗುರುತಿದೆ, ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿದ್ರ ಏನಿದೆ, ಇಷ್ಟು ಗಡಿಯಾರ ಇದೆ ಅಂತ ನೀವು ಆಶ್ಚರ್ಯ ಪಡ್ತಾ ಇರ್ತಾನೆ. ಇದೇ ಇಲ್ಲಿರೋ ಟ್ವಿಸ್ಟ್ ನೋಡಿ, ಎಷ್ಟು ಗಡಿಯಾರಗಳಿದ ನೋಡಿ ನೋಡಿ, ಎಲ್ಲ ಕಡೆ ಗಡಿಯಾರಗಳು. ಏನಂದ್ರೆ ಬಾಬಾಜಿ, ಓ ಬಾಬಾ ಏ ಬಾಬಾ ಸೇಮೆ. ಈಗ ನಾವು ಪ್ರೀವಿಯಸ್ ಒಂದು ಬಾಬಾ ತೋರ್ಸದ್ನಲ್ಲ, ಆ ಒಂದು ರಾಮೇಶ್ವರ ಬಾಬಾಗೆ ಇವ್ರು ಬಂದ್ಬಿಟ್ಟು ಇಲ್ಲಿ ಒಂದು ಗಡಿಯಾರದ ಒಂದು ಶಾಕ್ ಇದೆ ನೋಡಿ, ಇದಲ್ಲಿ ಬರ್ದಿದ್ದಾರೆ ಗುಜರಾತಿಯಲ್ಲಿ. ಅವ್ರಿಗೆ ಏನಂದ್ರೆ ಒಂದು ಟೈಮ್ ಒಂದು ಗಡಿಯಾರದ ಮೇಲೆ ಬಹಳ ಶಾಕ್ ಇರೋದ್ರಿಂದ ಎಲ್ಲರೂ ಭಕ್ತಾದಿಗಳು ಬಂದು ಗಡಿಯಾರವನ್ನ ಕೊಟ್ಟು ಹೋಗ್ತಾರೆ ನೋಡಿ, ಯಾವ ರೀತಿ ಇದೆ. ಸೊ ಇದು ಬಂಧುಗಳೇ ಇವತ್ತಿನ ಒಂದು ವಿಡಿಯೋ, ಜಾಂಬುವಂತನ ಗುಹೆ ಹೇಗಿತ್ತು ಅಂತ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ದಯವಿಟ್ಟು ತಪ್ಪದೆ ನಿಮ್ಮ ಸ್ನೇಹಿತರಿಗಾಗೂ ನಿಮ್ಮ ಕುಟುಂಬವರ್ಗಕ್ಕೂ ಶೇರ್ ಮಾಡಿ, ಈ ಒಂದು ರಹಸ್ಯಮಯವಾದ ಗುಹೆಯನ್ನ ದಯವಿಟ್ಟು ಅವ್ರಿಗೆ ತೋರಿಸಿ, ಅವರು ಕೂಡ ನೋಡಬೇಕು, ನನ್ನ ಕರ್ನಾಟಕ ಜನ ನೋಡಲಿ ಅಂತ ನಾನು ಸ್ಟೇಟ್ ಟು ಸ್ಟೇಟ್ ಬಂದು ಕಷ್ಟ ಬಿದ್ದು ಇಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈ ಒಂದು ವಿಡಿಯೋ ಆಗಲಿ, ಒಂದು ಗುಹೆ ಫೋಟೋ ಆಗಲಿ ತೆಗಿಲಿಕ್ಕೆ ಅಲೋಡ್ ಇಲ್ಲ. ಇಲ್ಲಿ ಗುಜರಾತಿ ಒಂದು ಗೌರ್ಮೆಂಟ್ ಬಂದ್ಬಿಟ್ಟು ಎಲ್ಲ ಪೊಲೀಸ್ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಹಾಗೆ ಲೋಕಲ್ ಸೆಕ್ಯೂರಿಟೀಸ್ ಕೂಡ ಗುಹೆ ಒಳಗಡೆ ಇರ್ತಾರೆ. ನಾವು ವಿಡಿಯೋ ಫೋಟೋ ತೆಗೆಯೋದು ಇಂಪಾಸಿಬಲ್ಲು, ಆದರೂ ಕೂಡ ಈಗ ಪ್ರೀ ಪ್ಲಾನ್ ಮಾಡಿಕೊಂಡು ನಾನು ಇಲ್ಲೇ ಉಳ್ಕೊಂಡು ಯಾರ ಹತ್ರ ಮಾತಾಡ್ಕೊಂಡು ಹೋಗ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಕರ್ನಾಟಕ ಜನತೆ ನೋಡಲಿ ಅಂತ. ನೀವು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಅಂತೂ ಇನ್ನೂ ಚಿಂದಿ ಚಿಂದಿ ಆಗಿರುತ್ತೆ, ಅತಿ ರಹಸ್ಯಮಯವಾದ ಒಂದು ವಿಸ್ಮಯವಾದ ಇರುತ್ತೆ. ನೀವು ಆ ವಿಡಿಯೋ ನೋಡ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಅಂತ ವಿಡಿಯೋಗಾಗಿ ನಾನು ಮುಂದೆ ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ನೀವು ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಚಿಹ್ನೆಯನ್ನು ಒತ್ತಿ ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಯಾಕಂದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪಬೇಕಂದ್ರೆ ನೀವು ಆಲ್ ಅಂತ ಕೊಡಬೇಕಾಗುತ್ತೆ. ಓಕೆನಾ? ಎಲ್ರಿಗೂ ಭಗವಂತ ಶ್ರೀಕೃಷ್ಣ ಒಳ್ಳೇದು ಮಾಡಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಾನು ನಿಮ್ಮ ಮರಿಸ್ವಾಮಿ. ಜೈ ಶ್ರೀಕೃಷ್ಣ.